ना यहाँ गुलाब महालक्ष्मी पादम टिकट बेडियला ಸಹೋದರನಿಗೆ ವಿಜಯ ಆಗಲಿ ಅಂತ ಹೇಳಿ ಅಮ್ಮನ ಹತ್ರ ಹನೆ ಮುಟ್ಟಿ ನಮಸ್ಕಾರ ಮಾಡಿ ಬೇಡ್ಕೊಂಡಿದ್ದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಎತ್ತಿದ ಕೂಡಲೇ ರಮೇಶ್ ಜಾರಕಿಹೊಳಿ ಅವರು ಥೂ ಥೂ ಅಂತ ಉಗಿದಿದ್ದಕ್ಕೆ ಜಾರಕಿಹೊಳಿ ಹಾಡಿದ ಕೊನೆಯ ಮಾತು ಏನು ಗೊತ್ತಾ ಲಕ್ಷ್ಮಿ ಪಾದ ಹನೆ ಮುಟ್ಟಿದವರಲ್ಲಿ ಗೆಲ್ಲೋದು ಯಾರು ಯಾರತ್ತ ವಿಜಯಲಕ್ಷ್ಮಿ ಅಂತೀರಾ ಅವರನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಕುಂದಾನಗರಿ ಬೆಳಗಾವಿ ಅಂದ ಕೂಡಲೇ ಅದು ರಾಜಕಾರಣಕ್ಕೆ ಮತ್ತು ಗದ್ದುಗೆಯಲ್ಲಿ ಯಾರನ್ನ ಹೇಗೆ ಯಾವಾಗ ಕೂರಿಸಬೇಕು ಅನ್ನುವಂಥ ಒಂದು ಕ್ಷಿಪ್ರ ಕ್ರಾಂತಿಗೆ ಒಂದು ವೇದಿಕೆ ಅಂತ ಕಾಣುತ್ತೆ ಈ ಹಿಂದಿನ ಚುನಾವಣೆಯ ಈ ಹಿಂದಿನ ಸರ್ಕಾರಗಳಿಂದ ಹಿಡಿದು ಇಲ್ಲಿಯ ತನಕ ಸರ್ಕಾರಗಳನ್ನು ಕೆಡವಿ ಸರ್ಕಾರಗಳನ್ನು ತರುವಂತಹ ತಾಕತ್ತು ಬೆಳಗಾವಿಯ ನಾಯಕರಿಗಿದೆ ಸದ್ಯ ಕುಂದಾನಗರಿಯಲ್ಲಿ ಪರಿಷತ್ ಚುನಾವಣೆಯ ಯುದ್ಧ ನಡೀತಿದೆ ಈ ಯುದ್ಧ ಬರಿಯ ಯುದ್ಧವಾಗಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ನಡುವಿನ ಕುಂದಾನಗರದ ಕದನ ಅನ್ನೋ ರೀತಿಯಲ್ಲಿ ನಡೀತಿದೆ ಹಕರಣಕ್ಕೋಸ್ಕರನೇ ಇವತ್ತು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಪತ್ರಕರ್ತರು ರಮೇಶ್ ಜಾರಕಿಹೊಳಿ ಅವರ ಹತ್ರ ಬಂದು ಸರ್ ಈ ಚುನಾವಣೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನೋ ರೀತಿ ಇದೆ ಅನ್ನೋ ಮಾತನ್ನು ಮುಗಿಸೋಕ್ಕೂ ಮುಂಚೆನೆ ರಮೇಶ್ ಜಾರಕಿಹೊಳಿ ಅವರು ತುಂಬ ಕೋಪದಿಂದ ಥೂ 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 ಅಂತ ಉಗಿತಾರೆ ಯಾಕೆ ಇಂಥದ್ದೊಂದು ಬೈಗುಳವನ್ನು ಇಂಥದ್ದೊಂದು ಮಾತನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಅಷ್ಟೇ ಅಲ್ಲ ಕುಂದಾನಗರಿಯ ಕದನವನ್ನು ರಣರೋಚಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಈ ಮಾತಿನ ಹಿಂದೆ ಏನಿದೆ ಯಾವ ಲೆಕ್ಕಾಚಾರಗಳಿದೆ ಅನ್ನುವಂಥದ್ದನ್ನು ಕೂಡ ಬಹುಮುಖ್ಯವಾಗಿ ನೋಡಬಹುದು ವಿಶೇಷ ಅಂದರೆ ಈ ಬೈಗುಳವನ್ನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಣತಂತ್ರವನ್ನಾಗಿ ಒಂದು ವ್ಯೂಹವನ್ನಾಗಿ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ ಅಷ್ಟೇ ಅಲ್ಲ ಓರ್ವ ಮಹಿಳೆಗೆ ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಓರ್ವ ನಾಯಕಿಗೆ ರಮೇಶ್ ಜಾರಕಿಹೊಳಿ ಅವರು ಇಂಥದ್ದೊಂದು ಅಪಮಾನವನ್ನು ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡುವ ಮೂಲಕ ಸಿಂಪತಿ ಗಿಟ್ಟಿಸಿಕೊಳ್ಳುವ ಲೆಕ್ಕಾಚಾರದಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂದಿನ ನಡೆಗಳನ್ನು ಇಡುತ್ತಾರೆ ವಿಶೇಷ ಅಂದರೆ ಇದಕ್ಕೆ ತಮ್ಮ ರಾಜಕೀಯ ಗುರುವಾಗಿರ್ತಕ್ಕಂತಹ ಸದ್ಯದ ರಾಜಕೀಯ ಗುರುವಾಗಿರ್ತಕ್ಕಂತಹ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಇಂಥದ್ದೇ ಒಂದು ಸುಳಿವನ್ನು ಸಲಹೆಯನ್ನು ನೀಡಬಹುದು ಯಾಕೆ ವಿಶೇಷ ಅಂದರೆ ಇಬ್ಬರೂ ಕೂಡ ತಾಯಿ ಮಹಾಲಕ್ಷ್ಮಿ ಅವರ ಒಂದು ಭಕ್ತರಾಗಿದ್ದಾರೆ ಇಬ್ಬರೂ ಕೂಡ ಮಹಾಲಕ್ಷ್ಮಿ ಅವರ ಪಾದವನ್ನು ಮುಟ್ಟಿ ನಾನು ಹೇಳ್ತಿದ್ದೀನಿ ನಾನು BJP ಬಳಿ ಟಿಕೆಟ್ ಕೇಳಿಲ್ಲ ಅನ್ನುವಂತಹ ಮಾತನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಅದೇ ರೀತಿಯಲ್ಲೇ ನನ್ನ ತಮ್ಮ ಚನ್ನರಾಜ್ ಹಟ್ಟಿಹೊಳಿ ಅವರನ್ನು ಗೆಲ್ಲಿಸಲಿ ಅಂತ ತಾಯಿ ಲಕ್ಷ್ಮಿಯ ಹಣೆ ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ ಅನ್ನುವಂತಹ ಮಾತನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು ಹೀಗೆ ಲಕ್ಷ್ಮಿ ದೇವರನ್ನು ನೆಚ್ಚಿಕೊಂಡಂತಹ ಈ ಇಬ್ಬರೂ ಕೂಡ ಯಾರಿಗೆ ಲಕ್ಷ್ಮಿ ಒಲಿತಾಳೆ ಅನ್ನುವಂತಹ ಒಂದು ಚರ್ಚೆಯನ್ನು ಇಟ್ಟುಕೊಂಡಿರುವ ಸಂದರ್ಭದಲ್ಲೇ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನು ಹೇಳಿದ ಕೂಡಲೇ ಥೂ 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 ಅಂದಿದ್ದಾರೆ ಅಷ್ಟೇ ಅಲ್ಲ ಈ ಮಾತಿನ ಕೊನೆಯಲ್ಲಿ ಏನು ಹೇಳಿದ್ರು ಅನ್ನೋದು ಸದ್ಯ ಬಹುಮುಖ್ಯ ಪ್ರಶ್ನೆ ಆಗುತ್ತೆ ಬಹುಮುಖ್ಯ ಚರ್ಚೆ ವಿಚಾರವಾಗುತ್ತೆ ಅದೇನು ಅನ್ನೋದನ್ನು ನೀವೇ ಕೇಳಬೇಡಿ ಅಷ್ಟಕ್ಕೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ರೊಚ್ಚಿಗೆದ್ದಿದ್ ಯಾಕೆ ಅಂತ ನೋಡಿದ್ರೆ ತನ್ನೊಂದಿಗೆ ಸಾಹುಕಾರ್ ಗೋಕಾಕ್ ಸಾಹುಕಾರರೊಂದಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ರನ್ನ ಹೋಲಿಕೆ ಮಾಡಿದ್ದಕ್ಕೇನಾದ್ರೂ ರಮೇಶ್ ಜಾರಕಿಹೊಳಿ ಅವರು ರೊಚ್ಚಿಗೆದ್ರ ಕೋಪಗೊಂಡ್ರ ಇಲ್ಲ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪ್ರಕಾರ ಅವರು ಈಗಾಗಲೇ ಒಂದು ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರವನ್ನು ತಂದು ಕೂರಿಸಿದ ಬಲಿಷ್ಠ ನಾಯಕರು ಅಂತ ಅವರು ಅಂದ್ಕೊಂಡಿದ್ದಾರೆ ವಿಶೇಷ ಅಂದರೆ ಬೆಳಗಾವಿಯ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಅವರ ತಾಕತ್ತು ಸಾಕಷ್ಟೇ ಇದೆ ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬದ ರಣತಂತ್ರ ಮತ್ತು ರಾಜಕೀಯ ಇನ್ನುಳಿದ ಮನೆತನಗಳಿಗೆ ರಾಜಕೀಯ ಮನೆತನಗಳಿಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ 2016ರಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅಷ್ಟೇ ಅಲ್ಲ ಆ ಕಾಲಕ್ಕೆ ಅವರು ಸಚಿವರು ಕೂಡ ಆಗಿ ಅವರ ಸೋದರ ಸತೀಶ್ ಜಾರಕಿಹೊಳಿ ಅವರು ಸಚಿವರು ಕೂಡ ಆಗಿದ್ದರು ಇದೆಲ್ಲದರ ಮಧ್ಯದಲ್ಲೇ ತಮ್ಮ ಆಪ್ತ ವಿವೇಕರಾವ್ ಪಾಟೀಲ್ ಅವರನ್ನು ಪಕ್ಷೇತರವಾಗಿ ನಿಲ್ಲಿಸಿಕೊಂಡು ಗೆಲ್ಲಿಸಿಕೊಂಡಂತಹ ಖ್ಯಾತಿ ತಾಕತ್ತು
ರಮೇಶ್ ಜಾರಕಿಹೊಳಿ ಅವರಿಗಿದೆ. ಸದ್ಯ ಬಿಜೆಪಿ ತಮ್ಮ ಸೋದರ ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಡದಿದ್ರೂ ಪರವಾಗಿಲ್ಲ, ಅವರನ್ನು ಪಕ್ಷೇತರವಾಗಿ ನಿಲ್ಲಿಸಿ ಗೆಲ್ಲಿಸಿಕೊಳ್ಳುವಂತಹ ಒಂದು ತಾಕತ್ತು ರಮೇಶ್ ಜಾರಕಿಹೊಳಿ ಅವರಿಗಿದೆ. ಇದೆಲ್ಲದರ ಜೊತೆ ಜೊತೆಯಲ್ಲಿ ಯಾಕೆ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಥೂ ಥೂ ಅಂತ ಉಗುತ್ರು ಅಂತ ನೋಡಿದ್ರೆ ಅಲ್ಲಿ ಬಹುಮುಖ್ಯವಾಗಿ ಸಿ ಡಿ ಯ ಸೇಡು ಇರಬಹುದಾ ಅಂತ ಕಾಣುತ್ತೆ. ಯಾಕಂದರೆ ಏನು ರಾಸಲೀಲೆ ಸಿ ಡಿ ಪ್ರಕರಣದ ಆರೋಪ ಹೊತ್ಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ನನ್ನನ್ನು ಷಡ್ಯಂತ್ರಕ್ಕೆ ಸಿಲುಕಿಸಿದ್ದಾರೆ, ನನ್ನನ್ನು ಹನಿ ಟ್ರಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡುವ ಮೂಲಕ ಇಂಥದ್ದೊಂದು ಕೈವಾಡದ ಹಿಂದೆ ಕನಕಪುರದ ನಾಯಕರೊಬ್ಬರಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಅದೇ ಮಹಾನಾಯಕನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇದೀಗ ರಮೇಶ್ ಜಾರಕಿಹೊಳಿ ಅವರಿಗೆ ಅದ್ಭುತವಾದ ಅವಕಾಶ ಇದೆ ಅನ್ನೋದು ಅವರ ಲೆಕ್ಕಾಚಾರ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತೆಯಂತೆ ಗುರುತಿಸಿಕೊಂಡಿರತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚನ್ನರಾಜ್ ಹಟ್ಟಿಹುಳಿ ಅವರನ್ನು ಹೀನಾಯವಾಗಿ ಸೋಲಿಸುವ ಮೂಲಕ ತಮ್ಮ ಸಿ ಡಿ ಯ ಸೇಡನ್ನು ರಮೇಶ್ ಜಾರಕಿಹೊಳಿ ಅವರು ತೀರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ತಮ್ಮ ವಿರುದ್ಧ ಅಬ್ಬರಿಸುತ್ತಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಳವಣಿಗೆಯ ವೇಗವನ್ನೂ ಕೂಡ ಜಗ್ಗಬಹುದು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಇರಬಹುದು. ಆದರೆ ಇವತ್ತು ಆತುರದಲ್ಲಿ ಅವರಾಡಿದ ಮಾತು ನಿಜಕ್ಕೂ ಅವರಿಗೆ ಹಿನ್ನಡೆಯನ್ನು ತಂದೊಡ್ಡಬಹುದು. ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷ ಈ ಒಂದು ಹೇಳಿಕೆಯನ್ನು ಯಾವ ರೀತಿ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಲಕ್ಷ್ಮೀ ಮತ್ತು ಸಾಹುಕಾರ್ ಯುದ್ಧ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ನಿಮ್ಮ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರ ಈ ನಡೆ, ಈ ನುಡಿ ಎಷ್ಟು ಒಳ್ಳೆಯದ್ದು, ಎಷ್ಟು ಕೆಟ್ಟದ್ದು? ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಅವರ ಯುದ್ಧದಲ್ಲಿ ಗೆಲ್ಲೋದು ಯಾರು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.